वेलकम बैक टू एबीजी स्पोकन इंग्लिश क्लासेस इवत्तिन ई तरगतियल्लि नावु एक्टिव वॉइस मत्तु पैसिव वॉइस इल्लि प्रेजेंट टेंस अल्लि बर्तक्कंतह सेकंड फॉर्म प्रेजेंट कंटीन्यूअस टेंस मत्तु पास्ट टेंस अल्लि बर्तक्कंतह सेकंड फॉर्म पास्ट कंटीन्यूअस टेंस ई एरडु टेंस गळ होलिकेयोंदिगे इवत्तु नावु ಈ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ತರಗತಿಯನ್ನು ಆರಂಭಿಸೋಣ ಮೊದಲು ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಎಂದು ಕನ್ನಡದಲ್ಲಿ ಕರೆಯುತ್ತೇವೆ ಸೊ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರ್ತಕ್ಕಂತ ಸಹಾಯಕ ಕ್ರಿಯಾಪದಗಳು ಇಲ್ಲಿ ಆಮ್ ಆರ್ ಇಸ್ ಸೊ ಮೊದಲು ಸೆಂಟೆನ್ಸ್ ಇರತಕ್ಕಂತ ಸಬ್ಜೆಕ್ಟ್ ಅನ್ನು ನೋಡ್ಕೋಬೇಕು ಸಬ್ಜೆಕ್ಟ್ ಇದೆ ಐ ಆಮ್ ರೀಡಿಂಗ್ ವರ್ಡ್ ಅ ಸ್ಟೋರಿ ಅಂತಕ್ಕಂಥದ್ದು ಏನಿದೆ ಆಬ್ಜೆಕ್ಟ್ ಇದೆ ಸ್ನೇಹಿತರೆ ಈಗ ರೂಲ್ಸ್ ಪ್ರಕಾರ ನಾವು ನೋಡಬೇಕಾಗುತ್ತೆ ಆಬ್ಜೆಕ್ಟ್ ಅನ್ನ ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ ಎ ಸ್ಟೋರಿ ಅಂತಕ್ಕಂಥದ್ದು ಏಕವಚನ ಇರೋದ್ರಿಂದ ಈಸ್ ತಿಳ್ಕೊಳ್ಬೇಕಾಗತ್ತೆ ಮತ್ತು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಬೀಯಿಂಗ್ ಅಂತಕ್ಕಂತಹ ಒಂದು ಪದವನ್ನು ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ ಅದು ಸಹಾಯಕ ಕ್ರಿಯಾಪದದ ಮುಂದೆ ನೋಡ್ಬೇಕಾಗತ್ತೆ ಬೀಯಿಂಗ್ ಅಂತಕ್ಕಂಥ ಒಂದು ಪದವನ್ನು ಬಳಸ್ಕೊಳ್ಬೇಕಾಗತ್ತೆ ಅ ಸ್ಟೋರಿ ಈಸ್ ಬೀಯಿಂಗ್ ಇಲ್ಲಿ ರೀಡಿಂಗ್ ಅಂತ ಇದೆ ಇಲ್ಲಿ ರೆಡ್ ಅಂತ ಬರೀಬೇಕು ಬಿ ತ್ರೀ ಫಾರ್ಮ್ ನೋಡ್ಬೇಕಾಗತ್ತೆ ಬೀಯಿಂಗ್ ರೆಡ್ ಬೈ ಐ ಏನಾಗುತ್ತೆ ಮೀ ಆಗಿ ಬದಲಾವಣೆಯನ್ನು ಹೊಂದುತ್ತೆ ಅರ್ಥ ಆಗುತ್ತಲ್ಲ ಸ್ನೇಹಿತರೆ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಬೀಯಿಂಗ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಬ್ದವನ್ನು ನೀವು ಬಳಸ್ಬೇಕಾಗುತ್ತೆ ಇನ್ನು ಎರಡನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ ವಿ ಆರ್ ಪ್ರೊಟೆಕ್ಟಿಂಗ್ ಆನಿಮಲ್ಸ್ ಇಲ್ಲಿ ವಿ ಅಂತಕ್ಕಂಥದ್ದು ಏನಿದೆ ಸಬ್ಜೆಕ್ಟ್ ಇದೆ ಪ್ರೊಟೆಕ್ಟಿಂಗ್ ಮತ್ತು ಆನಿಮಲ್ಸ್ ಇದು ವರ್ಬ್ ಆಗಿದ್ದು ಇದು ಆಬ್ಜೆಕ್ಟ್ ಆಗಿರುತ್ತೆ ಮೊದಲಿಗೆ ನಾವೇನು ತಗೋಬೇಕೀಗ ಅಂತಂದರೆ ನಾವು ಮೊದಲಿಗೆ ಆನಿಮಲ್ಸ್ ಅನ್ನು ತೆಗೆದುಕೊಳ್ಬೇಕು ಆನಿಮಲ್ಸ್ ಅಂತಕ್ಕಂಥದ್ದು ಪ್ಲರ್ ಫಾರ್ಮಲ್ಲಿ ಇರೋದ್ರಿಂದ ಸಹಾಯಕ ಕ್ರಿಯಾಪದ ಬರುತ್ತೆ ಆರ್ ಬರುತ್ತೆ ಆಮೇಲೆ ಇದರ ಮುಂದೆ ನಾವು ನೋಡಬೇಕಾಗುತ್ತೆ ಬೀಯಿಂಗ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಳ್ಬೇಕಾಗುತ್ತೆ ಆರ್ ಬೀಯಿಂಗ್ ಆಮೇಲೆ ಇಲ್ಲಿ ಪ್ರೊಟೆಕ್ಟಿಂಗ್ ಅಂತ ಇದೆಯಲ್ಲ ಇದು ಪ್ರೊಟೆಕ್ಟೆಡ್ ಅಂದರೆ ವಿ ತ್ರೀ ಫಾರ್ಮನ್ನು ನಾವಿಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ ಪ್ರೊಟೆಕ್ಟೆಡ್ ಬೈ ಪರ್ಸನ್ ಏನಿದ್ದಾರೆ ಇಲ್ಲಿ ವಿ ಅಂತ ಇದೆ ಅದು ಅಸ್ ಅಂತ ಆಗುತ್ತೆ ಏನಂತಾಗುತ್ತೆ ಅಸ್ ಅಂತ ಆಗುತ್ತೆ ಇನ್ನು ಹೀ ಈಸ್ ಸೇವಿಂಗ್ ಮನಿ ಅಂತ ಇದೆ ಹೀ ಅನ್ನೋದು ಸಬ್ಜೆಕ್ಟ್ ಇದೆ ಈ ಸೇವಿಂಗ್ ಅನ್ನೋದು ವರ್ಡ್ ಮನಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಮೊದಲಿಗೆ ನಾವೇನು ತಗೋಬೇಕೀಗ ಮನಿ ತಗೋಬೇಕು ಮನಿ ಅನ್ನೋದು ಅನ್ಕಂಫರ್ಟೇಬಲ್ ನೌ ಇದನ್ನು ಎಸಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಈಸ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ ಮನಿ ಈಸ್ ಬೀಯಿಂಗ್ ಸೇವಿಂಗ್ ಅನ್ನೋದು ಏನಾಗುತ್ತೆ ಸೇವ್ಡ್ ಆಗುತ್ತೆ ಸೇವ್ಡ್ ಬೈ ಹೀ ಇದೇನಾಗುತ್ತೆ ಅಂದರೆ ಹಿಮ್ ಅಂತ ಆಗುತ್ತೆ ಇದೇ ತರವಾಗಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆಯೊಂದಿಗೆ ಇದೇ ಸೇಮ್ ಆಗಿರ್ತಕ್ಕಂಥ ಉತ್ತರಗಳನ್ನು ನಾವು ಬಿಡ್ತಾ ಇದ್ದೇವೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ಐ ವಾಸ್ ರೀಡಿಂಗ್ ಅ ಸ್ಟೋರಿ ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದ್ದು ವಾಸ್ ರೀಡಿಂಗ್ ವರ್ಬ್ ಆಗಿದೆ ಆ ಸ್ಟೋರಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಸೊ ಹಾಗಾದರೆ ನಾವೀಗ ಮೊದಲಿಗೆ ಏನು ತಗೋಬೇಕು ಅಂತಂದರೆ ಮೊದಲಿಗೆ ನಾವು ಎ ಸ್ಟೋರಿ ಅಂತ ತಗೋಬೇಕು ಎ ಸ್ಟೋರಿ ಅನ್ನೋದು ಏಕವಚನ ಆದ್ದರಿಂದಾಗಿ ಮತ್ತು ಪಾಸ್ಟ್ ಸರಿ ಇರೋದ್ರಿಂದ ನಾವಿಲ್ಲಿ ವಾಸ್ ತೆಗೆದುಕೊಳ್ಬೇಕಾಗತ್ತೆ ಏಕವಚನಕ್ಕೆ ವಾಸ್ ತೆಗೆದುಕೊಳ್ಬೇಕು ಬಹುವಚನಕ್ಕೆ ವರ್ ತೆಗೆದುಕೊಳ್ಬೇಕು ಅದರ ಮುಂದೆ ಬೀಯಿಂಗ್ ಅಂತಕ್ಕಂಥ ಪದವನ್ನು ಬಳಸಬೇಕು ಅ ಸ್ಟೋರಿ ವಾಸ್ ಬೀಯಿಂಗ್ ರೆಡ್ ಬೈ ಇಲ್ಲಿ ಐ ಅಂತ ಇದೆ ಇಲ್ಲಿ ನೀವು
ಫಾರ್ಮಲಿ ಐ ಆಗಿದ್ರೆ ಅದು ಆಬ್ಜೆಕ್ಟ್ ಫಾರ್ಮಲಿ ಮೀ ಆಗುತ್ತೆ ಅನ್ನೋದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ಇನ್ನು ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ರೆ ಇಲ್ಲಿ ವಿ ಅಂತ ಇದೆ ನೋಡಿ. ವಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ವರ್ಬ್ ಪ್ರೊಟೆಕ್ಟ್ ಏನಾಗಿದೆ ವರ್ಬ್ ಆಗಿದೆ, ಆನಿಮಲ್ಸ್ ಏನಾಗಿದೆ ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಮೊದಲಿಗೆ ಆಬ್ಜೆಕ್ಟ್ ನ ತಿಳಿದುಕೊಳ್ಬೇಕು ಏನಿದೆ ಅನಿಮಲ್ಸ್ ಅನ್ನೋದು ಪ್ಲರಲ್ ಫಾರ್ಮ್ ಆಗಿರೋದ್ರಿಂದ ನಾವು ವರ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ತಿಳಿದುಕೊಳ್ಬೇಕು, ಜೊತೆಗೆ ಬೀಯಿಂಗ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಯಾಕಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಅನಿಮಲ್ಸ್ ವರ್ ಬೀಯಿಂಗ್ ಇಲ್ಲಿ ಪ್ರೊಟೆಕ್ಟ್ ಅಂತ ಇದೆ, ಇದೇನಾಗುತ್ತೆ ಪ್ರೊಟೆಕ್ಟೆಡ್ ಅಂತ ಆಗುತ್ತೆ ಬೈ ಇಲ್ಲಿ ವಿ. ಇದರ ಆಬ್ಜೆಕ್ಟ್ ಫಾರ್ಮ್ ಏನಾಗುತ್ತೆ ಇಲ್ಲಿ ಅಸ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಹಿ ವಾಸ್ ಸೇವಿಂಗ್ ಮನಿ ಏನಾಗುತ್ತೆ, ಹಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವರ್ಬ್ ಆಗುತ್ತೆ, ಆಮೇಲೆ ಆಬ್ಜೆಕ್ಟ್ ಆಗುತ್ತೆ. ಮೊದಲಿಗೆ ನಾವು ಏನು ತೋರ್ಬೇಕು ಅಂತಂದರೆ ಮೊದಲಿಗೆ ಮನಿ ತೆಗೆದುಕೊಳ್ಬೇಕು. ಮನಿ ಇಸ್ ಅನ್ಕಂಫರ್ಟೇಬಲ್ ನಾವು, ಅದಕ್ಕಾಗಿ ನಮಗೆ ವಾಸ್ ತೆಗೆದುಕೊಳ್ಬೇಕು, ಜೊತೆಗೆ ಬೀಯಿಂಗ್ ಅಂತ ಇಲ್ಲಿ ಹೋಗಬೇಕಾಗುತ್ತೆ ಕಂಟಿನ್ಯೂಸ್ ಟೆನ್ಸಲ್ಲಿ. ಆಮೇಲೆ ಮನಿ ವಾಸ್ ಬೀಯಿಂಗ್ ಇಲ್ಲಿ ಸೇವಿಂಗ್ ಅಂತ ಇದೆ, ಇದು ಸೇವ್ ಬೈ ಹಿ ಇದ್ದಾಗ ಏನು ಬರುತ್ತೆ ಹಿ ಬರುತ್ತೆ. ಹಿ ಅನ್ನೋದು ಇಲ್ಲಿ ಸಬ್ಜೆಕ್ಟ್, ಅದು ಆಬ್ಜೆಕ್ಟ್ ಆಗಿ ಬರಬೇಕಾದ್ರೆ ಹಿಮ್ ಅಂತ ಬರುತ್ತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೇನೆ, ಈ ಎಕ್ಸಾಂಪಲ್ನ ನೀವೀಗ ನಮಗೆ ಬಿಡಿಸ್ಬೇಕು. ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ತ್ರವನ ಹಾಕಿ ಅಂತ ಹೇಳ್ತಾರೆ. ಈಗ ಈಗ ಸಿ ವಾಸ್ ಕಿಕ್ಕಿಂಗ್ ಅ ಬಾಲ್. ಇದರ ಸರಿಯಾಗಿ ಪ್ರಶ್ನೆಯ ನೋಡ್ಕೊಳ್ಳಿ, ಇದರ ಪ್ಯಾಸಿವ್ ಫಾರ್ಮ್ ಅನ್ನು ನನಗೆ ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಈಗ ಮುಂದಿನ ನೆಗೆಟಿವ್ ಒಂದು ಫಾರ್ಮನ್ನು ನೋಡುವ ಸಾಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತಕ್ಕಂತಹ ನೆಗೆಟಿವ್, ಇಂಟರೋಗೇಟಿವ್ ಮತ್ತು ಡಬಲ್ ಆಬ್ಜೆಕ್ಟ್ ಬರ್ತಕ್ಕಂಥ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ. ಅದೇ ತರನಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತಕ್ಕಂತಹ ಕೆಲವು ನೆಗೆಟಿವ್ ಮತ್ತು ಇಂಟರೋಗೇಟಿವ್ ಡಬಲ್ ಆಬ್ಜೆಕ್ಟಿವ್ ಮತ್ತು ಡಬ್ಲ್ಯೂ ಎಚ್ ಕ್ವೆಶನ್ ಇಂದ ಆಗ್ತಕ್ಕಂಥ ಪ್ರಶ್ನೆಗಳನ್ನ ನೋಡುತ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಈ ಎಕ್ಸಾಂಪಲ್ನ ಬಿಡಿಸೋಣ. ಶ್ರುತಿ ಇಸನ್ ಟೆಲ್ಲಿಂಗ್ ದ ಟ್ರತ್ ಅಂತಕ್ಕಂಥದ್ದು, ಇಲ್ಲಿ ಶ್ರುತಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಇಸನ್ ಟೆಲ್ಲಿಂಗ್ ಅಂತಕ್ಕಂಥದ್ದು ವರ್ಬ್ ಆಗಿದ್ದು, ದ ಟ್ರತ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಮೊದಲಿಗೆ ನಾವೇನು ಮಾಡ್ತೇವೆ ಅಂತಂದರೆ ಮೊದಲಿಗೆ ನಾವು ಏನು ತಗೋತೇವೆ ಆಬ್ಜೆಕ್ಟ್ನ ತಗೋತೇವೆ. ದ ಟ್ರತ್ ಅಂತಕ್ಕಂಥದ್ದು ಅನ್ಕೌಂಟೇಬಲ್, ಅದಕ್ಕಾಗಿ ನಾವು ಈಸ್ ತಗೋತಾ ಇದ್ದೇವೆ. ಇಸಂಟ್ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ಅನ್ನ ತಗೋಬೇಕು. ಬೀಯಿಂಗ್ ಟೆಲ್ ಇದನ್ನೇನಾಗುತ್ತೆ ವಿಚಿ ಫ್ರಮ್ ಟೋಲ್ಡ್ ಆಗುತ್ತೆ, ಟೋಲ್ಡ್ ಬೈ ಶ್ರುತಿ ಅಂತ ಬರೀಬೇಕು. ಹೆಸರು ಬಂದರೆ ಸರಿ ತೆಗೆದುಕೊಳ್ಬೇಕಾಗುತ್ತೆ, ಶ್ರುತಿ ಅಂತ ಬರೀಬೇಕು. ಇನ್ನು ಇಲ್ಲಿ ನೆಗೆಟಿವ್ನಲ್ಲಿದೆ, ಇದು ಸಹಿತ ಸಬ್ಜೆಕ್ಟ್ ಆಗಿದೆ ಓ, ಆಮೇಲೆ ಇದು ಆಬ್ಜೆಕ್ಟ್ ಆಗಿದೆ. ಸ್ನೇಹಿತರೆ ಮೊದಲಿಗೆ ಆಬ್ಜೆಕ್ಟ್ ಕೊಡೋಣ. ದ ಟ್ರತ್ ಅಂತ ಇದೆಯಲ್ಲ, ದ ಟ್ರತ್ ಅನ್ನೋದು ವಾಸ್ ಇದ್ಕೊಳ್ತೆ, ದ ಟ್ರತ್ ವಾಸ್ ನಾಟ್ ಬೀಯಿಂಗ್ ಕಂಟಿನ್ಯೂಸ್ ಅಂತಿರೋದ್ರಿಂದ ಟೆಲ್ಲಿಂಗ್ ಏನಾಗುತ್ತೆ ಟೋಲ್ಡ್ ಬೈ ಶ್ರುತಿ, ಇಲ್ಲಿ ಶ್ರುತಿ ಅಂತ ಬರುತ್ತೆ. ಅರ್ಥ ಆಗುತ್ತಲ್ಲ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಶ್ನೆ ಇದೆ, ಇಂಟರೋಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ರಾಕೇಶ್ ಆಗುತ್ತೆ ಸಬ್ಜೆಕ್ಟ್ ಆಗುತ್ತೆ, ಡ್ರೈವಿಂಗ್ ವರ್ಬ್ ಆಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಇದನ್ನು ನಾವೀಗ ಪ್ಯಾಸಿವ್ ಆಗಿ ನೋಡ್ಕೋಬೇಕಾದ್ರೆ ಆಬ್ಜೆಕ್ಟ್ನ ಮೊದಲೇ ತೆಗೆದುಕೊಳ್ಬೇಕು. ಏನಿದೆ ಆಬ್ಜೆಕ್ಟ್, ಎ ಕಾರ್ ಅಂತ ಇದೆ, ಎ ಕಾರ್ ಇಲ್ಲಿ ಎ ಕಾರ್ ಬೇಕಾದ್ರೆ ಏನು ಮಾಡ್ಬೇಕು, ನೀವು ಸ್ವಲ್ಪ ಸ್ಪೇಸನ್ನು ಬಿಟ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ
सहायक क्रियापद मुंदे अकार अकार अच्छे एकवचन ना ईसन बैतनी इंट्रगेटिव ना इको ड्राइविंग ड्रीवन अंत आगते ड्रीवन बाय राकेश राकेश बदलावे क्वेश्चन मार्क नेक्स्ट बरतकंतद्दु डबल ऑब्जेक्ट इदे ही अन्नोदु सब्जेक्ट ईज टीचिंग वर्ब इदे मी अन्नोदु ऑब्जेक्ट इदे इंग्लिश अंतकंतद्दु ऑब्जेक्ट इदे एरडु ऑब्जेक्ट इरोद्रिंद यावदादरू तेगेकोळ्ळबहुदु मी अन्नोदु तेगेकोळ्ळबहुदु इंग्लिश अन्नोदु तेगेकोळ्ळबहुदु मोदलिगे ईग नानु इंग्लिश अंत इट्कोंडु इदन्न पासिवाइज माड्ता इद्दीनि इंग्लिश ईज ಇದನ್ನೊಂದೇ ಕಂಟಿನ್ಯೂಸ್ ಟೆನ್ಸ್ ಬೀಯಿಂಗ್ ಅನ್ನು ತೆಗೆದುಕೊಳ್ಬೇಕು ಇಂಗ್ಲಿಷ್ ಈಸ್ ಬೀಯಿಂಗ್ ಟೀಚಿಂಗ್ ಇದರ ಒಂದು ವಿಧಿ ಏನಾಗುತ್ತೆ ಥಾಟ್ ಅಂತ ಆಗುತ್ತೆ ಥಾಟ್ ಈ ಮೀ ಇರೋದಕ್ಕೆ ನೀವು ಟು ಹಚ್ಚಬೇಕಾಗುತ್ತೆ ಟು ಮೀ ಬೈ ಹಿ ಅಂತ ಇದೆಯಲ್ಲ ಇದು ಏನಾಗುತ್ತೆ ಹಿಮ್ ಆಗಿ ಬರವಣೆ ಆಗುತ್ತೆ ಅದು ಪ್ಯಾಸಿವ್ ಫಾರ್ಮ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂತದ್ದು ಡಬ್ಲ್ಯೂಶ್ ಕ್ವೆಶ್ಚನ್ ಇದೆ Why are they calling me ಅಂತ ಇದೆ ಇದರ ನೀವು ಏನು ಮಾಡ್ಕೋಬೇಕು ಇಲ್ಲಿ they ಅಂತಕಂತದ್ದು ಸಬ್ಜೆಕ್ಟ್ ಇದೆ calling ಅಂತಕಂತದ್ದು ವರ್ಬ್ ಇದೆ me ಅಂತಕಂತದ್ದು ಆಬ್ಜೆಕ್ಟ್ ಇದೆ ಸೋ ಮೊದಲಿಗೆ ಏನು ಮಾಡ್ಬೇಕಂದ್ರೆ ನೀವು ಪ್ಯಾಸಿವ್ ಆಗಿ ಮಾಡ್ಕೋಬೇಕಾದ್ರೆ ಡಬ್ಲ್ಯೂಶ್ ಕ್ವೆಶ್ಚನ್ ಹೇಗೆ ಹೇಳಿದೆಯೋ ಹಾಗೆ ಬರ್ಕೋಬೇಕಾಗುತ್ತೆ ಸೋ ಆಮೇಲೆ me ಅನ್ನೋದು me ಅಂತಕಂತದ್ದು ಇಲ್ಲಿ ಬರ್ಬೇಕಾದ್ರೆ ಆಯ ಆಗುತ್ತೆ ಹಾಗಾದ್ರೆ ಆಯನ ಬರ್ಕೊಳ್ಳೋಣ क्वेश्चन आगते सो वै एम आई अंत आगते वै एम आई मत ना बीइंग वै एम आई तक विजी फॉर्म बरते कॉलिंग आगते Why am I being called by they? ಮೊದಲು ಆಬ್ಜೆಕ್ಟ್ ಏನಿದೆ ಇಲ್ಲಿ ಮೀ ಇದೆ ಇದು ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೋ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಅದು ಮೀ ಇದೆ ಅದರಲ್ಲಿ ನಾವು ಸಬ್ಜೆಕ್ಟ್ ಪ್ಲೇಸ್ ಇಟ್ಕೊಂಡು ಏನಾಗುತ್ತೆ ಅದು ಆಯಾಗೆ ಬದಲಾವಣೆ ಹೊಂದುತ್ತೆ ಸೋ ಆಯ ಅಂದ್ರೆ ನಾವು ಬರ್ತಕ್ಕಂತ ಸಹಾಯಕ ಕ್ರಿಯಾಪದ ಯಾವುದು ಅಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್ ಅನ್ನು ಬಳಸ್ತಾ ಇದೆ ಆ ಆಮ್ ಅನ್ನು ನಾವು ಹಿಂದಿಗೆ ತಗೋಬಹುದು ಮುಂದಕ್ಕೆ ತಗೋಬಾರ್ದು ಹಿಂದಗಡೆ ತಗೊಂಡ್ಬಿಟ್ರೆ ಅದು ಕ್ವಶನ್ ಆಗುತ್ತೆ ಆಮೇಲೆ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ಅನ್ನು ಉಪಯೋಗ ಮಾಡಬೇಕು ಕಾಲಿಂಗ್ ಇದ್ರೆ ಏನಾಗುತ್ತೆ ಕಾಲ್ಡ್ ಆಗಿ ಬದಲಾವಣೆ ಆಗುತ್ತೆ ಆಮೇಲೆ ಏಜೆಂಟ್ ಬರ್ತಾನೆ ಆಮೇಲೆ ಎಂತಕ್ಕಂತ ಸಬ್ಜೆಕ್ಟ್ ಆಗುತ್ತೆ ಆಬ್ಜೆಕ್ಟ್ ಆಗಿ ಬದಲಾವಣೆ ಆಗುತ್ತೆ ಸೊ ಪ್ರಶ್ನೆ ಕ್ವಶನ್ ಮಾರ್ಕನ್ನು ಕ್ವಶನ್ ಮಾರ್ಕ್ ಕೊಡಬೇಕು ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ಇನ್ನು ಈ ಕಡೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಲ್ಲಿ ವಾಸ್ ರಾಕೇಶ್ ಡ್ರೈವಿಂಗ್ ದ ಕಾರ್ ಇದು ಸಹಿತ ಇಂಟ್ರೋಗೇಟಿವ್ ನಲ್ಲಿ ಇದೆ ಎಸ್ ಆರ್ ಅಂತ ಇದರಲ್ಲಿ ಇಂಟ್ರೋಗೇಟಿವ್ ನಲ್ಲಿ ಇದೆ ಇದು ಸೋ ಮೊದಲಿಗೆ ರಾಕೇಶ್ ಸಬ್ಜೆಕ್ಟ್ ಆಗುತ್ತೆ ಡ್ರೈವಿಂಗ್ ವರ್ಕ್ ಆಗುತ್ತೆ ಕಾರ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ ನೀವು ಹೇಳಿದ್ರಲ್ಲ ಯಾವಾಗ ಇಂಟ್ರೋಗೇಟಿವ್ ಬರುತ್ತೆ ಮೊದಲು ಸ್ಪೇಸ್ ಹುಡುಕೋಬೇಕು ಆಮೇಲೆ ಆಬ್ಜೆಕ್ಟ್ ಅನ್ನು ಬರ್ಕೋಬೇಕು ಬರ್ಕೊಂಡ್ವಿ ಅಕಾರ ಅನ್ನೋದು ಏನಿದೆ ಸಿಂಗ್ಯುಲರ್ ಇದೆ ಏಕವಚನ ಇರೋದ್ರಿಂದ ಏಕವಚನದಲ್ಲಿ ನೋಡಬೇಕು ನಾವು ಇಲ್ಲಿ ಮೊದಲಿಗೆ ವಾಸ್ ಅನ್ನು ತೆಗೆದುಕೊಳ್ಬೇಕು ವಾಸ್ ಅ ಕಾರ್ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ಅನ್ನು ತೆಗೆದುಕೊಳ್ಬೇಕು ವಾಸ್ ಅ ಕಾರ್ ಬೀಯಿಂಗ್ ಇಲ್ಲಿ ಡ್ರೈವಿಂಗ್ ಇದೆ ಏನಾಗುತ್ತೆ ಡ್ರಿವನ್ ಆಗಿ ಬದಲಾವಣೆ ಆಗುತ್ತೆ ಅ ಕಾರ್ ಬೀಯಿಂಗ್ ಡ್ರಿವನ್ ಆಮೇಲೆ ಬರ್ತಕ್ಕಂಥದ್ದು ಬಾಯ್ ಇದೆ ರಾಕೇಶ್ ಅಂತ ಇದೆ ರಾಕೇಶ್ ಅಂತಲೇ ಬರಿಬೇಕು ಅಲ್ಲಿ ಹಿಮ್ ಅಂತ ಬರಿಬಾರ್ದು ವ್ಯಕ್ತಿ ಇದ್ದಾಗ ವ್ಯಕ್ತಿಯನ್ನ ಬರಿಬೇಕಾಗುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ಡಬಲ್ ಆಬ್ಜೆಕ್ಟ್ ಇದೆ ಹಿ ಅನ್ನೋದು ಸಬ್ಜೆಕ್ಟ್ ಆದರೆ ಇದು ವರ್ಬ್ ಆಗಿರುತ್ತೆ ಮೀ ಅನ್ನೋದು ಆಬ್ಜೆಕ್ಟ್ ಇಂಗ್ಲಿಷ್ ಅಂತಕ್ಕಂಥದ್ದು
ಆಬ್ಜೆಕ್ಟ್ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ನೀವು ಯಾವುದೋ ಒಂದು ತಗೋಬಹುದು ಇಂಗ್ಲಿಷ್ ಏನಾದ್ರೂ ತೆಗೆದುಕೊಳ್ಬಹುದು ಮೀ ಏನಾದ್ರೂ ತೆಗೆದುಕೊಳ್ಬಹುದು ಈಗಾಗಲೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾನು ಇಂಗ್ಲಿಷ್ ತೆಗೆದುಕೊಂಡಿದ್ದಾರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಮೀ ತೆಗೆದುಕೊಳ್ತಾ ಇದೆ ಮೀ ಅನ್ನೋದು ಏನಾಗಿದೆ ಇಲ್ಲಿ ಆಬ್ಜೆಕ್ಟ್ ಫಾರ್ಮ್ ಇದೆ ಅದು ಸಬ್ಜೆಕ್ಟ್ ಪ್ಲೇಸ್ ಗೆ ಬಂದಾಗ ಏನಾಗುತ್ತೆ ಐ ಆಗುತ್ತೆ ಇಲ್ಲಿ ಐ ಬಂದಾಗ ಐ ಮುಂದೆ ಏನು ಬರುತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ಬರುತ್ತೆ ಐ ವಾಸ್ ಬೀಯಿಂಗ್ ಇಲ್ಲಿ ಟೀಚಿಂಗ್ ಅಂತ ಇದೆ ಅದೇನಾಗುತ್ತೆ ಥಾಟ್ ಅಂತ ಆಗುತ್ತೆ ಐ ವಾಸ್ ಬೀಯಿಂಗ್ ಥಾಟ್ ಇಂಗ್ಲಿಷ್ ಬೈ ಇಲ್ಲಾದರೆ ಹಿ ಅಂತ ಇದೆ ಇದು ಹಿಮ್ ಅಂತ ಆಗುತ್ತೆ ಓಕೆ ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇದೆ ಸ್ನೇಹಿತರೆ ವೈ ವರ್ ದೇ ಕಾಲಿಂಗ್ ಮೀ ವೈ ವರ್ ದೇ ಕಾಲಿಂಗ್ ಮೀ ಅಂತ ಇದೆ ನಿಮಗೆ ಹೇಳಿದ್ದೀನಿ ಈಗಾಗಲೇ ನಾನು ಯಾವಾಗ ಡಬ್ಲ್ಯೂ ಎಚ್ ಕ್ವೆಶನ್ ಬರುತ್ತೆ ಡಬ್ಲ್ಯೂ ಎಚ್ ಕ್ವೆಶನ್ ಹಾಗೆ ಬರ್ಕೊಳ್ಳಿ ವೈ ಅಂತ ಬರ್ಕೊಳ್ಳಿ ಆಮೇಲೆ ಇಲ್ಲಿ ಮೀ ಅಂತ ಇದೆ ಮೀ ಇಲ್ಲಿ ಬರಬೇಕಾದ್ರೆ ಏನಾಗುತ್ತೆ ಐ ಆಗುತ್ತೆ ಐಗೆ ಬಳಸ್ತಕ್ಕಂಥ ಸಹಾಯಕ ಕ್ರಿಯಾಪದ ಯಾವುದಿದೆ ವಾಸ್ ಇದೆ ವೈ ವಾಸ್ ಐ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ಕಾಲ್ಡ್ ಬೈ ಇದೇ ದೇ ಇರೋದ್ರಿಂದ ಅದು ದೇಮ್ ಆಗುತ್ತೆ ಇದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಬರ್ತಕ್ಕಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಯಾವ ರೀತಿಯಾಗಿ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಮಾಡಬೇಕು ಅನ್ನೋದನ್ನು ಕಲ್ತ್ವಿ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.